ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಲರವಿ ಉತ್ಸವಕ್ಕೆ ಆಗಮಿಸಿರ್ತೇನೆ. ಸೊ ಇದುವೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ಹಾಲಹಳ್ಳ. ಸೊ ದಯವಿಟ್ಟು ಮಲೆ ಮಹದೇಶ್ವರನ ಭಕ್ತಾದಿಗಳು ಈ ವಿಡಿಯೋನ ಕೊನೆ ತನಕ ನೋಡಿ. ಬೆಳಗಿನ ಜಾವ ಸರಿಸುಮಾರು 4 ಗಂಟೆಗೆ ಹಾಲಹಳ್ಳಕ್ಕೆ ನೋಡಿವಿ ಹಾಲರವಿ ಮಕ್ಕಳನ್ನು ಕರೆ ತರ್ತಾರೆ. ಸೊ ಇದೊಂದು ಹಾಲರವಿ ಉತ್ಸವ ಬಹಳ ಅದ್ಭುತವಾಗಿರ್ತದೆ. ನಾನು ಪ್ರತಿ ವರ್ಷ ಬರ್ತೀನಿ. ಹೌದು. ಬಂಧುಗಳೇ, ಪ್ರತಿ ವರ್ಷ ದೀಪಾವಳಿ ಜಾತ್ರೆ ಸಂದರ್ಭದಲ್ಲಿ ಹಾಲರವಿ ಉತ್ಸವ ಬಹಳ ಅಚ್ಚುಕಟ್ಟಾಗಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತದೆ. ಸೊ ಈ ಒಂದು ಹಾಲರವಿ ಉತ್ಸವ ಸಂಬಂಧಿತ ಮಲೆ ಮಹದೇಶ್ವರರ ಇತಿಹಾಸವಿದೆ. ಸೊ ಈಗಾಗಲೇ ಮಹದೇಶ್ವರರು ಪವಾಡ ಮೆರೆದಂತಹ ಹಾಲಹಳ್ಳದ ಬಗ್ಗೆ ಮಾಹಿತಿಯನ್ನು ನೀಡಿರ್ತೀನಿ. ನನಗೆ ಸಾಧ್ಯವಾದರೆ ಮತ್ತೆ ಇಲ್ಲಿನ ಒಂದು ಇತಿಹಾಸವನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ. ಸೊ ಈಗಾಗಲೇ ವಿಡಿಯೋಗಳನ್ನು ಪ್ರಸಾರ ಮಾಡಿರ್ತೀನಿ. ಪ್ರತಿ ವರ್ಷ 101 ಹಾಲರವಿ ಮಕ್ಕಳು ಈ ಒಂದು ಹಾಲಹಳ್ಳಕ್ಕೆ ಆಗಮಿಸಿ ಮಲೆ ಮಹದೇಶ್ವರಿಗೆ ಹಾಲರವಿ ನೀರನ್ನು ತೆಗೆದುಕೊಂಡು ಮಹದೇಶ್ವರರಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ರೂಢಿಯಲ್ಲಿದೆ. ನೋಡಿ, ಬೆಳಗಿನ ಜಾವ ಸರಿಸುಮಾರು 5 ಗಂಟೆಯ ಸಮಯ ಇದಾಗಿರ್ತದೆ. ಸೊ 5 ಗಂಟೆಯ ಸಮಯಕ್ಕೆ ನೋಡಿ, ಈ ಒಂದು ತಣ್ಣೀರಲ್ಲಿ ಮಕ್ಕಳು ಸ್ನಾನವನ್ನು ಮಾಡಿಕೊಂಡು ಸ್ವಾಮಿಯವರ ಸನ್ನಿಧಿಗೆ ಇಲ್ಲಿನ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಏನ್ ಎಲೆ ಸ್ವಾಮಿ? ಅದು ತೇಕ್ನೆಲೆ. ಅದು ಇದು ಕಟ್ತಿರಲ್ಲ, ಅದು ಅದು ಯಾವ್ದು? ಬಾಳೆನಾರು. ಅದ್ಯಾವ್ದು? ಇನ್ನೊಂದು ಏನೋ ಹೇಳ್ತಿದ್ದಪ್ಪ, ಬಿದ್ರು ಅದೇನೋ ಅಂತ. ಕಾಡ್ಬಾಳೆ ಸಿಗ್ತಾ ಇಲ್ವಾ? ಮೊದ್ಲೆಲ್ಲ ಕಟ್ತೀರ ಕಾಡ್ಬಾಳೆ? ನೋಡಿ, ಹಾಲರವಿ ಉತ್ಸವ ಜರುಗುವ ಸಂಪೂರ್ಣ ವಿಡಿಯೋ ವೀಕ್ಷಣೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಸಾರ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ, ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ. ಬೆಳಕಾಗೋಯ್ತು. ಸುಮಾರು 10 ನಿಮಿಷದಿಂದ ನೋಡಿ, ದೀಪ ಬೆಳಗ್ತಾನೆ ಇದೆ. 10 ನಿಮಿಷದಿಂದ ಬೆಳಗ್ತಾ ಇದೆ ಹಾಗೆ. ಕೈ
ಬಲೆ ಹಾಕು ಸರ್, ಬಲೆ ಬಲೆ ಹಂಗೆ ಬಾ. ಬಂಧುಗಳೇ, ಮಲೆ ಮಹದೇಶ್ವರರ ಆಲ ಹಳ್ಳದಿಂದ 101 ಹಾಲರವಿ ಮಕ್ಕಳು ಸ್ವಾಮಿಯವರ ಸನ್ನಿಧಿಗೆ ಹಾಲರವಿ ನೀರನ್ನು ಅಭಿಷೇಕವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಎಷ್ಟು ಅದ್ಭುತವಾದ ದೃಶ್ಯ ಇದು. ಮಲೆ ಮಹದೇಶ್ವರರ ಪವಾಡಗಳು ಒಂದಕ್ಕಿಂತ ಒಂದು ವಿಭಿನ್ನ. ನಾವು ಮಹದೇಶ್ವರರ ಯಾವ ಕಾರ್ಯಕ್ರಮವನ್ನು ಬಿಟ್ಟರೂ ಈ ಹಾಲರವಿ ಉತ್ಸವ ಅಂತೂ ಬಿಡಲ್ಲ. ನಾನು ಏನಾದರೂ ಮಾಡಿ ಇದಕ್ಕೊಂದು ಸಮಯ ಮಾಡ್ಕೊಂಡು ಬಂದ್ಬಿಡ್ತೀನಿ. ಯಾಕೆಂದರೆ ಆ ಏನು ಹಾಲ ಹಳ್ಳದಲ್ಲಿ ಮಕ್ಕಳು ಸ್ನಾನವನ್ನು ಮಾಡಿಕೊಂಡು ಆ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರೆ ಮಹದೇಶ್ವರರು ಬಂದು ಯಾವುದೋ ಒಂದು ಕೈಲಾಸದಲ್ಲಿ ಆಡಿಸ್ತಾ ಇದ್ದಾರೆ ಅನ್ನೋಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಷ್ಟು ಭಾಷವಾಗುತ್ತೆ, ಮಕ್ಕಳನ್ನೆಲ್ಲ ಎತ್ಕೊಂಡು ಆಡಿಸ್ತಾ ಇದ್ದಾರೆ, ಆ ಥರ ಕಾಣುತ್ತೆ. ಸೊ ವಿಡಿಯೋ ವೀಕ್ಷಣೆ ಮಾಡಿ, ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ದೃಶ್ಯಗಳು ಸಿಗುತ್ತೆ. ನೋಡಿ, ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಪಾಪ ಹಗಲು ರಾತ್ರಿ ಅನ್ನೋದಲ್ಲದೆ ರಾತ್ರಿ ಇಡೀ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಯಾರಿಗೂ ಯಾವುದೇ ತರಹದ ಸಮಸ್ಯೆಗಳಾಗದಂತೆ ಮುಂಜಾಗ್ರತೆಯ ಕ್ರಮಗಳನ್ನು ಕಾಯ್ದುಕೊಳ್ತಾರೆ. ನಿಜಕ್ಕೂ ಪೊಲೀಸ್ ಅಂತಕ್ಕಂಥ ಒಂದು ಫೋರ್ಸ್ ಏನಿದೆ ಅದು ನಮ್ಮ ಸಮಾಜಕ್ಕೆ ತುಂಬಾ ಅತ್ಯವಶ್ಯಕ. ಯಾಕೆಂದರೆ ಇವತ್ತು ಹಗಲು ರಾತ್ರಿ ಅನ್ನೋದು ನೋಡದೆ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ಗೃಹ ರಕ್ಷಕ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಾರ್ವಜನಿಕ ವಲಯಕ್ಕೆ ಯಾವುದೇ ತರಹದ ಅನಾಹುತ ಅಪಘಾತಗಳು ಅಡಚಣೆಗಳು ಆಗದಂತೆ ಅವ್ರಿಗೆ ಭದ್ರತೆಗಳನ್ನು ಕೊಡೋದಿದೆ ನೋಡಿ. ಅದಕ್ಕೆ ನಾವು ಚಿರಋಣಿಯಾಗಿರಬೇಕು ಬಂಧುಗಳೇ, ಚಿರಋಣಿಯಾಗಿರಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಹಾಲರವಿ ಮಕ್ಕಳು ಹೊರಡ್ತಾರೆ. ನಾನು ಸಂಪೂರ್ಣ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ದಯವಿಟ್ಟು ಮಲೆ ಮಹದೇಶ್ವರನ ಭಕ್ತಾದಿಗಳು ಇನ್ನು ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ನಡೆಯುವ ಹಾಲರವಿ ಉತ್ಸವ ಪೂಜಾ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ. ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ. ಪ್ರತಿ ವರ್ಷ ನಾನು ನೋಡಿ ಈ ಒಂದು ಸ್ಥಳಕ್ಕೆ ಆಗಮಿಸ್ತೀನಿ. ಸೊ ಹಾಲರವಿ ಮಕ್ಕಳು ಆಗಮಿಸ್ತಾ ಇದ್ದಾರೆ.
ಏನು ಈ ಒಂದು ಕಾಲ್ದಾರಿ ಏನಿದೆ ಇಲ್ಲಿಗೆ ಆಗಮಿಸಿ ಮತ್ತೆ ಇಲ್ಲಿಂದ ಪಾದಯಾತ್ರೆಯನ್ನ ಆನೆ ತರ ದಿಂಬದವ್ರಿಗೆ ಮಾಡ್ತಾರೆ, ಮತ್ತೆ ಇಲ್ಲೊಂದು ಕರ್ಪೂರವನ್ನು ಹಚ್ಚಿ ಪ್ರವೇಶವನ್ನು ನೀಡಿ ಮತ್ತೆ ಆನೆ ತರ ದಿಂಬದಿಂದ ಮತ್ತೆ ಹೊಸ್ಕೊಳ ಅಂತಿದೆ, ಹೊಸ್ಕೊಳಕ್ಕೆ ಭೇಟಿ ನೀಡಿ. ಸೊ ಅಲ್ಲಿ ಏನೋ ಒಂದು ಕತ್ತಿ ಪವಾಡವನ್ನು ಮಾಡಿ ತದನಂತರ ಆಲರವಿ ಮಕ್ಕಳಿಗೆ ಸೀರೆಲ್ಲ ಉಡಿಸಿ ತುಂಬ ಚೆನ್ನಾಗಿ ಸುಂದರವಾದ ಒಂದು ಶೃಂಗಾರವನ್ನು ಮಾಡಿ ಸೊ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಎಷ್ಟು ಅದ್ಭುತವಾಗಿದೆ ಗೊತ್ತೇನ್ರಿ, ಆ ನಮ್ಮ ಮಹದೇಶ್ವರ ಬೆಟ್ಟ ಏನೀ ಪುಣ್ಯಕ್ಷೇತ್ರ, ಒಂದು ಕೈಲಾಸವೇ ಸರಿ. ಏಕೆಂದರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಆಲರವಿ ಉತ್ಸವ ಇದೆ ನೋಡಿ, ಇದಂತೂ ಸ್ವರ್ಗ ಸ್ವರ್ಗ ಲೋಕ, ಎಷ್ಟು ಚೆನ್ನಾಗಿರ್ತದೆ ಅಂದರೆ. ಸೊ ಆಲರವಿ ಮಕ್ಕಳು ಅಲ್ಲೆಲ್ಲ ಏನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಬೇಕಾದ್ರೆ ಮಾದೇಶ್ವರರು ಒಂದು ಅಂಗೈಲಿ ಆಟ ಆಡಿಸ್ದಂಗೆ ಇರ್ತದೆ ಆ ಒಂದು ದೃಶ್ಯಗಳು. ದಯವಿಟ್ಟು ನನ್ನ ಎಲ್ಲ ಮಲೆ ಮಾದೇಶ್ವರನ ಭಕ್ತಾದಿಗಳಿಗೆ ಮತ್ತು ನಮ್ಮ ಫೇಸ್ಬುಕ್ ಫಾಲೋವರ್ಸ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಚಂದದಾರರಿಗೆ ಒಂದು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಫೇಸ್ಬುಕ್ ಪೇಜು ಫಾಲೋ ಮಾಡಿ ನಮ್ಮ ಏನು ಮಹದೇಶ್ವರ ಬೆಟ್ಟ ಸುತ್ತಮುತ್ತ 77 ಮಲೆಯ ಮಾಹಿತಿಯೊಂದಿಗೆ ಏನೀ ಒಂದು ಪುಣ್ಯಕ್ಷೇತ್ರದ ಪ್ರತಿಫಲ ದರ್ಶನವನ್ನು ಪಡೆಯಿರಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲರವಿ ಉತ್ಸವ ಆಗಮಿಸ್ತದೆ ಬಂಧುಗಳೇ, ದಯವಿಟ್ಟು ಆಲರವಿ ಉತ್ಸವದ ಸಂಪೂರ್ಣ ದೃಶ್ಯಗಳನ್ನು ಕಣ್ತುಂಬ್ಕೊಳ್ಳಿ. ಬನ್ನಿಯಮ್ಮ ಈ ಕಡೆ ಬನ್ನಿಯಮ್ಮ, ಇರಿಯಮ್ಮ ಒಂದು ಸ್ವಲ್ಪ ಇಲ್ಲೇ ರೀ, ದಯವಿಟ್ಟು ಇಲ್ಲೇ ರೀ, ಹೋಗ್ಬೇಡಿ. ಹೇಳಮ್ಮ ಅಲರ್ ಬೇಡ, ನೀನು ಒಬ್ಳು ಹೇಳ್ಕತ್ತಿದ್ಯಪ್ಪ. ಎಲ್ಲ ಸೇರ್ಕೊ ಹೇಳಿ ಒಂದ್ ಸ್ವಲ್ಪ. ಏ ಎಲ್ಲ ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ. ಏ ನಮ್ ವಿಡಿಯೋದಲ್ಲಿ ಬರೀ ನಿಮ್ದೇ ಅಣ್ಣವ್ರೆ, ಇಲ್ಲಿ ಇಲ್ಲೊಬ್ಬ ನಿಂತ್ಕೊಳ್ಳಿ, ಇಲ್ಲಿ ಸ್ವಲ್ಪ ಮೂವ ಬಿಡ್ಲಿ ಹಾಗೆ. ಎಲ್ಲ ರೋಡಲ್ಲೇ ಹೋಗಿ, ರೋಡಲ್ಲೇ. ಅಲ್ಲಿ ಬಾವಿ ಆಗ್ಬಿಟ್ಟದಣ. ಲಾಸ್ಟ್ ಟೈಮು ಇಲ್ಲಿ ಒಂದು ಗುಂಡಿ ಆಗಿದೆ, ಸೊ ಒಂದು ಗುಂಡಿಯ ವಿಡಿಯೋನ ಪ್ರಸಾರ ಮಾಡಿದೆ. ಸೊ ಆಲರವಿ ಮಕ್ಕಳನ್ನ ರೋಡಲ್ಲೇ ಕಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ನೋಡಿ,
ವಸ್ಕೊಳ ಏನು ಈ ಒಂದು ಕೊಳದ ಸಮೀಪದಲ್ಲಿ ನೋಡಿ ಇಲ್ಲಿ ಕತ್ತಿ ಪವಾಡ ಅಂತಕ್ಕಂಥದ್ದು ಒಂದು ಇತಿಹಾಸವಿದೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕತ್ತಿ ಪವಾಡ ವಿಶೇಷ ಪೂಜೆ ಜರುಗಲಿದೆ. ತದನಂತರ ಇಲ್ಲಿಂದ 101 ಹಾಲರವಿ ಮಕ್ಕಳನ್ನು ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಕರ್ಕೊಂಡು ಹೋಗ್ತಾರೆ. ಏನು ಈ ಒಂದು ಕಳಸಗಳನ್ನು ಹೊತ್ಕೊಂಡು ಸ್ವಾಮಿಯವರ ಸನ್ನಿಧಿಗೆ ಓಡ್ತಕ್ಕಂಥ ಒಂದು ಪದ್ಧತಿ ಇದೆ. ಸೊ ಮಲೆ ಮಹದೇಶ್ವರನ ಭಕ್ತಾದಿಗಳು ದಯವಿಟ್ಟು ಹಾಲರವಿ ಉತ್ಸವದ ಸಂಪೂರ್ಣ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ. ಶ್ರೀ ಸ್ವಾಮಿಯವರ ಸನ್ನಿಧಿಗೆ 101 ಹಾಲರವಿ ಮಕ್ಕಳನ್ನು ಕರೆ ತರಲಾಗ್ತಾ ಇದೆ. ಬಂಧುಗಳೇ, ಹಾಲರವಿ ಉತ್ಸವದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಲರವಿ ಉತ್ಸವ ನಡುಮಲೆ ಸನ್ನಿಧಿಗೆ ಆಗಮಿಸ್ತಾ ಇದೆ. ಬಂಧುಗಳೇ, ನಮ್ಮ ದೇವಸ್ಥಾನದ ಆನೆ ನೋಡಿ ಆಶೀರ್ವಾದ ಮಾಡಿ ಹೋಗ್ತಾ ಇದೆ. ಸೊ ಏನು ಹಾಲಹಳ್ಳದಿಂದ
ಆಲರವಿ ನೀರನ್ನ ನೋಡಿ ಮಕ್ಕಳು 101 ಆಲರವಿ ಮಕ್ಕಳು ತಂದಿರ್ತಾರೆ. ಸೊ ಅದನ್ನ ಸ್ವಾಮಿಯವರ ಸನ್ನಿಧಿಗೆ ಅಭಿಷೇಕವನ್ನ ಮಾಡತಕ್ಕಂತ ಒಂದು ಪೂಜಾ ಕಾರ್ಯಕ್ರಮ ನಡೆಯುತ್ತಿದೆ. ಬಂಧುಗಳೇ, ಆಮೇಲೆ ಮಹದೇಶ್ವರನ ಭಕ್ತಾದಿಗಳು ದಯವಿಟ್ಟು ಆಲರವಿ ಯಾವ ತರಹ ತರ್ತಾರೆ, ಆಲ ಹಳ್ಳಕ್ಕೆ ಹೋಗಿ ಪ್ರತಿಯೊಂದು ವಿಡಿಯೋನ ಹಾಕಿದ್ದೀನಿ. ನನ್ನ ಹಿಂದಿನ ವಿಡಿಯೋ ನೋಡಿ, ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರ್ತೀನಿ. ದಯವಿಟ್ಟು 8-8 ನಿಮಿಷದ ಹಾಗೆ ನಾನು ಆಲರವಿ ಈ ದೀಪಾವಳಿ ಸಂದರ್ಭದಲ್ಲಿ ಜರುಗುವ ಆಲರವಿ ಉತ್ಸವದ ಸಂಪೂರ್ಣ ವಿಡಿಯೋಗಳನ್ನು ಆಮೇಲೆ ಮಹದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ. ದಯವಿಟ್ಟು ಎಲ್ಲ ವಿಡಿಯೋ ವೀಕ್ಷಣೆಗಳನ್ನು ಕಣ್ತುಂಬ್ಕೊಳ್ಳಿ. ಸ್ವಲ್ಪ ಡ್ರೆಸ್ಸು ಚೇಂಜ್ ಆಗ್ಬಿಟ್ಟಿದೆ ಈ ಸಲ. ಮೊದಲೆಲ್ಲ ಆ ಥರ ಗ್ರೀನ್ ಇತ್ತು, ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಒಟ್ಟು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಡ್ರೆಸ್ಸು. ಬೆಳಗಿನ ಜಾವ ಸರಿ ಸುಮಾರು 8 ಗಂಟೆಗೆ ಹಾಲ ಹಳ್ಳಕ್ಕೆ ಭೇಟಿಯನ್ನು ನೀಡಿ ನೋಡಿ ಆಲರವಿ ಮಕ್ಕಳು 101 ಬಿಂದಿಗೆಯ ನೀರನ್ನು ತಂದು ಸ್ವಾಮಿಯವರ ಸನ್ನಿಧಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ನೋಡಿ ಕತ್ತಿ ಪವಾಡ ನೋಡಿದೆ ಬಂಧುಗಳ, ಕತ್ತಿ ಪವಾಡ. ಸೊ ಕತ್ತಿ ಪವಾಡ ಮಾಡಿ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ. ಸೊ ಈ ಒಂದು ಕತ್ತಿ ಪವಾಡ ಸಂಬಂಧಿತ ಮಾಹಿತಿಯನ್ನು ಈಗಾಗಲೇ ನೀಡಿರ್ತೀನಿ. ನನ್ನ ಹಿಂದಿನ ವಿಡಿಯೋ ವೀಕ್ಷಣೆ ಮಾಡಬೇಕಷ್ಟೆ. ಹಾಕ್ಲವ ಕುಸ ಅಪ್ಪ, ನಂಗೊಂಚೂರು ಹಾಕ್ಲ. ಸಾಕಲ್ಲ ನೋಡಿ, ಈ ರೀತಿ ಸ್ವಾಮಿಯವರ ಸನ್ನಿಧಿಯಲ್ಲಿ ಆಲರವಿ ತೀರ್ಥವನ್ನು ನೋಡಿ ಮಕ್ಕಳಿಂದ ಪಡೆದು ಕುಡಿದ್ರೆ ಪುಣ್ಯ ಬರುತ್ತೆ. ಸ್ವಾಮಿಯವರ ಸನ್ನಿಧಿಗೆ ಅಭಿಷೇಕ ಮಾಡಿ ತದನಂತರ ಮಕ್ಕಳು ಏನೋ ಆಲರವಿ ಅಭಿಷೇಕದ ನೀರನ್ನು ತಂದು ತೀರ್ಥವನ್ನಾಗಿ ಕೊಡ್ತಾರೆ. ಬಂಧುಗಳೇ, ಇಲ್ಲಿಗೆ ದೀಪಾವಳಿ ಜಾತ್ರೆಯ ಆಲರವಿ ಉತ್ಸವ ಪೂಜೆ ಯಶಸ್ವಿಗೊಂಡಿದೆ. ಸ್ವಾಮಿಯವರ ಸನ್ನಿಧಿಯಲ್ಲಿ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ
ದೀಪಾವಳಿ ಹಾಲರವಿ ಉತ್ಸವ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಗೊಂಡಿದೆ. ಸೊ ಸ್ವಾಮಿಯವರ ಹಾಲರವಿ ಉತ್ಸವದ ಪುಣ್ಯದ ಪ್ರತಿಫಲವಾಗಿ ನನ್ನೆಲ್ಲ ಮಲೆ ಮಾದೇಶ್ವರನ ಭಕ್ತಾದಿಗಳಿಗೆ ಈ ವಿಡಿಯೋನ ಸಮರ್ಪಣೆ ಮಾಡಿರ್ತೀನಿ. ದಯವಿಟ್ಟು ಮಲೆ ಮಾದೇಶ್ವರನ ಭಕ್ತಾದಿಗಳು, ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ನಿರಂತರವಾದ ಬೆಂಬಲವನ್ನು ನೀಡುವುದರ ಮೂಲಕ ಮಹದೇಶ್ವರರ ಕೃಪಾಶೀರ್ವಾದವನ್ನು ಪಡೆಯಿರಿ. ಹಾಲರವಿ ಉತ್ಸವದ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮುಗದೊಮ್ಮೆ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಉಗೇ ಮಹದೇಶ್ವರ. ಸ್ವಾಮಿಯವರು ನೋಡಿ ಇಲ್ಲೇ ಗರ್ಭಗುಡಿಯಲ್ಲಿ ನೆಲೆಸಿದ್ದಾರೆ.